ವ್ಯಕ್ತಿ ಹೇಳ್ದ, ನಿನ್ನೆ ಕನಸಲ್ಲಿ ದೇವರು ಬಂದು ಇಂತಹ ಮರದ ಕೆಳಗೆ ಒಬ್ಬ ಸಾಧು ಇರ್ತಾನೆ, ಅವನ ಹತ್ರ ದೊಡ್ಡ ವಜ್ರ ಇದೆ ಅಂದ. ಓ, ಆ ವಜ್ರ ಅಂದ ಸಾಧು. ಮತ್ತೆ ಸಾಧು ಬಳಿ ಹೋಗಿ, ನಿಮ್ಮೊಳಗೆ ಇದಕ್ಕಿಂತ ಅತ್ಯಂತ ಬೆಲೆ ಬಾಳುವಂಥದ್ದು ಏನೂ ಇರಲೇಬೇಕು, ಏನದು? ನಾವು ಅತಿ ಎತ್ತರಕ್ಕೇರಿ ಉಳಿದವರಿಗೆ ಉದಾಹರಣೆಯಾಗೋ ಹಾಗೆ ಬದುಕೋದಕ್ಕೆ ಎರಡು ಸಲಹೆಗಳನ್ನು ಕೊಡ್ತೀರಾ? ಸಾಮಾನ್ಯವಾಗಿ ಅತಿ ಎತ್ತರ ಅಂದ ಕೂಡಲೇ ಪರ್ವತನ ಹತ್ತೋಕೆ ಬಯಸ್ತೀರಿ, ಅಂದರೆ ಬೇರೆಯವರಿಗೆ ಸಾಧ್ಯವಿಲ್ಲದನ್ನು ಮಾಡೋಕೆ ಬಯಸ್ತೀರಿ. ಅದರ ಅಗತ್ಯ ಇಲ್ಲ, ಯಾಕಂದರೆ ಪರಮಮಿತಿ ಹೊರಗೆ ಮಾಡ್ತಿರೋದ್ರಲ್ಲಿ ಇಲ್ಲ, ನೀವು ಹೇಗೆ ಅನುಭವಿಸ್ತೀರಿ ಅನ್ನೋದ್ರಲ್ಲಿದೆ ಅಲ್ವಾ? ಕೆಲವರು ತುಂಬ ಸಣ್ಣದನ್ನು ಗಹನವಾಗಿ ಅನುಭವಿಸ್ತಾ ಮಾಡಬಹುದು. ಯಾರೋ ತುಂಬ ದೊಡ್ಡ ಕೆಲಸ ಮಾಡ್ತಿದ್ರು ಸುತ್ತ ಆಗ್ತಿರೋದ್ರ ಬಗ್ಗೆ ಸಂವೇದನೆಗಳಿಲ್ಲದೆ ಇರಬಹುದು. ಮೂಲಭೂತವಾಗಿ ನೀವು ಬಯಸ್ತಿರೋದು ನಿಮ್ಮನ್ನೊಂದು ಜೀವನವಾಗಿ ನೋಡಿ. ಸದ್ಯ ನೀವು ಸಾಮಾಜಿಕ ವ್ಯಕ್ತಿಯಾಗಿ ಅದರಲ್ಲಿ ಮುಳುಗಿರಬಹುದು, ಆದರೆ ನೀವೊಂದು ಜೀವನ. ಬಹುತೇಕರು ಅದನ್ನು ಅರಿತುಕೊಳ್ಳೋದು ಸಾವಿನ ದವಡೆಗೆ ಸಿಕ್ಕೊಂಡಾಗ. ಅಲ್ಲಿಯ ತನಕ ಬೇರೆ ಏನೋ ಆಗಿರ್ತಾರೆ, ಅನೇಕ ಸಂಗತಿಯಾಗಿರ್ತಾರೆ. ಇಲ್ಲ ಇಲ್ಲ, ಇಲ್ಲಿ ಏನೇ ಕೆಲಸ ಮಾಡ್ತಾ ಇರಿ, ನೀವು ಜೀವನದ ಒಂದು ತುಣುಕಷ್ಟೇ ಅಲ್ವಾ? ಇದು ಅದೃಷ್ಟ. ನಮ್ಮ ಮೂಲಕ ಕೆಲವು ಸಂಗತಿಗಳಾಗಿ ಹಲವು ಜೀವನಗಳು ಪ್ರಭಾವಿಸಲ್ಪಡುತ್ತೆ. ಅದ್ಭುತ, ಇದೊಂದು ಜೀವನ. ಇದು ಸಾಧ್ಯವಾದಷ್ಟು ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಿದ್ರೆ ಮಾತ್ರ ಉಳಿದದ್ದೆಲ್ಲ ಆಗತ್ತೆ. ಅತ್ಯುತ್ತಮ ರೀತಿ ಅಂದ್ರೇನು? ನಿಮಗಿದು ಸ್ಪಷ್ಟ ಇದೆ ತಾನೆ, ಸತ್ತ ಮೇಲೆ ನಿಮ್ಮ ಅಪಾರ್ಟ್ಮೆಂಟ್ ಅನ್ನ ತಗೊಂಡು ಹೋಗಲ್ಲ ಅಂತ. ಯು ಆರ್ ನಾಟ್ ಟೇಕಿಂಗ್ ಯುವರ್ ಓನ್ ಅಪಾರ್ಟ್ಮೆಂಟ್. ನೀವು ಒಳ್ಳೊಳ್ಳೆ ಅಪಾರ್ಟ್ಮೆಂಟ್ ಮಾಡ್ತೀರಿ ಅಂತಿದ್ರು ಅದನ್ನು ತಗೊಂಡು ಹೋಗಲ್ಲ ಅಲ್ವಾ? ಮನೇನ ತಗೊಂಡು ಹೋಗೋಕ್ಕಾಗಲ್ಲ ಗೊತ್ತಲ್ವಾ? ಅಂದರೆ ಖಂಡಿತವಾಗಿ ಇಲ್ಲಿ ಉಳಿಯೋದು ನಿಮ್ಮ ಅನುಭವದ ಗಹನತೆ ಅಲ್ವಾ? ಅನುಭವ ಎಷ್ಟು ಗಾಢವಾಗಿದೆ ಅನ್ನೋದು. ಜೀವನನ ಗಹನವಾಗಿಸೋಕೆ ಕೆಲವರು ಶಿಕ್ಷಣದಿಂದ ಆಗತ್ತೆ ಅಂದರು, ಎಲ್ಲರೂ ಯೂನಿವರ್ಸಿಟಿಗಳಿಗೆ ಹೋದರು, ನಾನು ಹೋಗಲಿಲ್ಲ. ಹಣದಿಂದ ಸಾಧ್ಯ ಅಂದರು, ಎಲ್ಲರೂ ಅದರ ಹಿಂದೆ ಓಡಿದರು. ಮದುವೆ ಆದರೆ ಆಗತ್ತೆ ಅಂದರು, ಎಲ್ಲರೂ ಮದುವೆ ಆದರು. ಕೆಲವರು ಮಕ್ಕಳಾದರೆ ಆಗತ್ತೆ ಅಂದರು, ಎಲ್ಲರೂ ಮಾಡಿಕೊಂಡ್ರು. ಇನ್ಯಾರೋ ಇವೆಲ್ಲ ಅಲ್ಲಿ ಅಧಿಕಾರ ಸಿಗಬೇಕು ಅಂದರು, ಜನರು ಅದರ ಹಿಂದೆ ಓಡಿದರು. ಎಸೆನ್ಷಿಯಲಿ ವಾಟ್ ಶುಡ್ ಹ್ಯಾಪನ್ ಇನ್ ಸೈಡ್ ಯು ಆರ್ ಟ್ರೈಂಗ್ ಟು ಕಾಸ್ ಫ್ರಮ್ ಔಟ್ ಸೈಡ್. ಯಾವುದು ನಿಮ್ಮೊಳಗೆ ಆಗಬೇಕೋ ಅದನ್ನು ಹೊರಗಿನಿಂದ ಉಂಟು ಮಾಡೋಕ್ಕೆ ನೋಡ್ತಿದ್ದೀರಿ. ಹೌದು, ಸಾಧ್ಯ, ಕೆಲವೊಮ್ಮೆ ಹೊರಗಿನಿಂದ ಪ್ರಚೋದಿಸಲ್ಪಡತ್ತೆ, ಆದರೆ ಅದು ನಿಮ್ಮೊಳಗೆ ಆಗಬೇಕು. ಮನುಷ್ಯನ ಎಲ್ಲ ಅನುಭವಗಳು ಒಳಗಿನಿಂದ ಆಗುತ್ತಿದೆ ಅಲ್ವಾ? ನಿಮ್ಮ ಸಂತೋಷ, ದುಃಖ, ನೋವು, ನಲಿವು, ಸಂಕಟ, ಭಾವೋತ್ಕರ್ಷ ಎಲ್ಲನೂ ನಿಮ್ಮೊಳಗಿನಿಂದ ಮಾತ್ರ ಆಗತ್ತೆ. ಪ್ರಶ್ನೆ ಏನಂದರೆ, ನಿಮ್ಮ ಸಂತೋಷ, ಶಾಂತಿ, ಪ್ರೀತಿ, ಭಾವೋತ್ಕರ್ಷ ಎಲ್ಲನೂ ಪುಷ್ ಸ್ಟಾರ್ಟ್ನಲ್ಲಿದೆಯಾ ಅಥವಾ ಸೆಲ್ಫ್ ಸ್ಟಾರ್ಟ್ನಲ್ಲಿದೆಯಾ ಅಂತ. ತಂತ್ರಜ್ಞಾನ ಅಪ್ಗ್ರೇಡ್ ಆಗ್ತಿದೆ. ಒಂದು ಕಾಲದಲ್ಲಿ 1950 ಆಗ ನೀವೊಂದು ಕಾರ್ ತಗೊಂಡ್ರೆ ಅದಕ್ಕೆ ಎರಡು ಜನರ ಸಹಾಯ ಬೇಕಾಗ್ತಿತ್ತು, ಯಾಕಂದರೆ ಅದು ಪುಷ್ ಸ್ಟಾರ್ಟ್. 1960 ಕ್ರ್ಯಾಂಕ್ ಸ್ಟಾರ್ಟ್, ಸಹಾಯಕ್ಕೆ ಒಬ್ಬ ವ್ಯಕ್ತಿ ಬೇಕಾಗ್ತಿದ್ದ. ಇವತ್ತು ನಮ್ಮೆಲ್ಲ ಕಾರುಗಳು ಸೆಲ್ಫ್ ಸ್ಟಾರ್ಟ್ ಅಲ್ವಾ? ತಂತ್ರಜ್ಞಾನ ಅಪ್ಗ್ರೇಡ್ ಆಗ್ತಿದೆ. ನಿಮಗೆ ಅತಿ ಮುಖ್ಯವಾದ್ದು ಅನುಭವದ ಗಹನತೆ, ಅನುಭವದ ಮಾಧುರ್ಯ. ಸದ್ಯ ಅವೆಲ್ಲ ಪುಷ್ ಸ್ಟಾರ್ಟ್ನಲ್ಲಿವೆ. ನೀವು ಖುಷಿಯಾಗಿರಬೇಕಂದ್ರೆ ಎಷ್ಟೊಂದು ಜನರನ್ನು ಸರಿ ಮಾಡಬೇಕು. ನೀವು ನೆಮ್ಮದಿಯಾಗಿರಬೇಕು ಅಂದರೆ ಇಡೀ ಜಗತ್ತನ್ನೇ ಫಿಕ್ಸ್ ಮಾಡಬೇಕು. ನಿಮ್ಮ ಅನುಭವ ನಿರ್ದಿಷ್ಟ ರೀತಿಯಲ್ಲಿ ಇರೋಕೆ ಕೊನೆಯಿಲ್ಲದಷ್ಟು ಕರಾರುಗಳಿವೆ. ಮನುಷ್ಯನ ಒಳಿತನ್ನು ಹುಡುಕ್ತಾ ಇಡೀ ಜಗತ್ತನ್ನೇ ತಲೆಕೆಳಗಾಗಿಸಿದ್ದೀವಿ, ಭೂಮಿನ ಬರಡು ಮಾಡಿದ್ದೀವಿ. ಆದರೂ ನಾವು ಸಂತ ಸಮಯ ಪೀಳಿಗೆ ಆಗಿಲ್ಲ, ನಾವು ಇಲ್ಲಿಯವರೆಗೆ ಅತ್ಯಂತ ಸುಖಿ ಪೀಳಿಗೆ. ಹಿಂದೆಂದೂ ಕೂಡ ಜನರು ನಾವು ನೀವು ಇಂದು ಅನುಭವಿಸ್ತಿರೋ ಈ ರೀತಿಯ ಸೌಕರ್ಯಗಳನ್ನು, ಆರಾಮಗಳನ್ನು ಅನುಭವಿಸಿಲ್ಲ ಅಲ್ವ? ಹಿಂದೆಂದೂ ಇಲ್ಲ. ಹಾಗಂತ ನಮ್ಮನ್ನು ಅತ್ಯಂತ ಸಂತಸಮಯ ಪೀಳಿಗೆ ಅಂತ ಹೇಳ್ಕೋಬಹುದಾ? ಇಲ್ಲ, ಆಗಲ್ಲ. ತುಂಬ ಶೋಚನೀಯ ಅಂತಿಲ್ಲ, ಆದರೆ ಖಂಡಿತವಾಗಿ ಅತ್ಯಂತ ಸಂತಸಮಯರೂ ಅಲ್ಲ. ಶಾಂತಿ ಇದೆಯಾ? ಇಲ್ಲ. ಪ್ರೇಮಮಯಿಯಾಗಿದ್ದೀವ? ಇಲ್ಲ.
ನಮ್ಮ ಅನುಭವ ಇನ್ನೂ ಆದಿಮಾನವನ ಅನುಭವದ ಹಾಗಿದೆ, ಅದೇ ಚಿಂತೆ. ಅವನು ಊಟ ಎಲ್ಲಿ ಅಂತ ಚಿಂತಿಸ್ತಿದ್ದ, ನೀವು ಮುಂದಿನ ಅಪಾರ್ಟ್ಮೆಂಟ್ ಬಗ್ಗೆ ಚಿಂತಿಸ್ತಿದ್ದೀರಿ ನಿರಂತರವಾಗಿ. ಬೇರೆ ಅಂತ ಅಂದ್ಕೋತೀರಿ, ಆದರೆ ಅಲ್ಲ, ಇದು ತಳಮಟ್ಟದ್ದು ಅಲ್ವಾ? ಹಲೋ, ನಮ್ಮ ಉಳಿವಿನ ಪ್ರಕ್ರಿಯೆನ ಸಂಘಟಿಸುವ ವಿಚಾರ, ಅದನ್ನು ಸಂಘಟಿಸಿರೋ ರೀತಿ ಹೇಗಿದೆ ಅಂದರೆ ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ ಅಲ್ವಾ? ಹಲೋ, ನಲ್ಲಿ ತಿರುಗಿಸಿದ್ರೆ ನೀರು ಬರುತ್ತೆ, ಸಣ್ಣ ವಿಚಾರ ಅಲ್ಲ ಅದು. 100 ವರ್ಷಗಳ ಹಿಂದೆ ನೀರು ಅಂದರೆ ನೀವು ನದಿಗೆ ಹೋಗಬೇಕಿತ್ತು ತಲೆ ಮೇಲೆ ಮಡಕೆ ಇಟ್ಟುಕೊಂಡು. ಇವತ್ತು ಈ ಸೌಕರ್ಯ ಮಾಡಿಕೊಂಡಿರೋದು ಯಾಕೆ? ಉಳಿವಿನ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು ಅಂತ. ಎಲ್ಲನೂ ಸಂಘಟಿತವಾಗಿದೆ. ನಾವು ಅಂದುಕೊಂಡಿದ್ವಿ ಇವೆಲ್ಲ ಆದರೆ ಆನಂದಮಯರಾಗಿರ್ತೀವಿ ಅಂತ, ಅದು ಆಗಿಲ್ಲ. ಯಾಕೆ ಆಗಿಲ್ಲ ಅಂದರೆ ನಾವು ಇದನ್ನು ನಮ್ಮ ಕೈಗೆ ತಗೊಂಡಿಲ್ಲ. ಹಾಗಾಗಿ ಮನುಷ್ಯ ಜೀವನದ ಪರಮ ಮಿತಿ ಅಂದರೆ ಎವರೆಸ್ಟ್ ಹತ್ತೋದಲ್ಲ. ನಾನು ಎವರೆಸ್ಟ್ಗೆ ಹೋಗಿದ್ದೀನಿ ಗೊತ್ತಿದೆಯಾ? ಗೊತ್ತಿಲ್ವಾ? ತುದಿವರೆಗ? ಹೌದು, ತುತ್ತ ತುದಿಗೆ. ಯಾರೋ ಅಲ್ಲಿಗೆ ಹೋಗಿ ನನ್ನ ಫೋಟೋ ಹಿಡ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ, ಹಾಗಾಗಿ ಹೋಗಿದ್ದೀನಿ ಅಂತ ನಂಬ್ತೀನಿ. ಅದು ತುಂಬಾ ಸೇಫ್, ವಿವೇಕಯುತವಾದ್ದು ಕೂಡ. ಯಾಕಂದ್ರೆ ಅಲ್ಲಿ ಹೋದ ವ್ಯಕ್ತಿ ನನ್ನ ಫೋಟೋ ಹಿಡ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ. ಹಿಂದಿರುಗಿದ ಮೇಲೆ ಹೇಳಿದರು, ಸದ್ಗುರು ನಾವು 12 ಜನ ಹೊರಟಿದ್ವಿ, ಅದರಲ್ಲಿ 2 ಮಾತ್ರ ತುದಿ ತಲುಪಿದ್ವಿ. ನಾನು ಫೋಟೋ ತೆಕ್ಕೊಂಡು ಕೆಳಗೆ ಬಂದೆ, ತುತ್ತ ತುದಿಲಿ ಕೇವಲ 40 ಸೆಕೆಂಡ್ ಇದ್ವಿ. ಗಾಳಿ ಜೋರಾಗಿದ್ದರಿಂದ ಕೆಳಗೆ ಬರಬೇಕಾಯಿತು. ಕೇವಲ 40 ಸೆಕೆಂಡ್, ಸುತ್ತ ನೋಡಿದೆ ಏನೋ ಕಾಣಿಸ್ಲಿಲ್ಲ. ಈಗ ಕೆಳಗೆ ಬಂದ ಮೇಲೆ ಯಾಕೆ ಹೋಗಿದ್ದೆ ಅಂತ ಆಶ್ಚರ್ಯ ಪಡ್ತಿದ್ದೀನಿ. ಯಾಕಂದ್ರೆ ನೀವು ನರಳಾಟದ ತುತ್ತ ತುದಿನ ನೋಡೋಕೆ ಬಯಸಿದ್ರಿ. ಇದರ ದೈಹಿಕ ಸವಾಲುಗಳು ಸರಳವಾದ್ದಲ್ಲ. ಎವರೆಸ್ಟ್ ಹತ್ತೋದು ಸರಳವಾದ ದೈಹಿಕ ಸವಾಲಲ್ಲ. ನೀವು ಹತ್ತಬಾರ್ದು ಅಂತಿಲ್ಲ, ನಾನು ಹೇಳ್ತಿರೋದು ಪರಮ ಮಿತಿ ನಿಮ್ಮೊಳಗೆ ಮಾತ್ರ ಆಗೋಕೆ ಸಾಧ್ಯ, ನಿಮ್ಮ ಹೊರಗೆ ಅಲ್ಲ. ಗರಿಷ್ಠ ಮಟ್ಟದ್ದು, ಕನಿಷ್ಠ ಮಟ್ಟದ್ದು, ಎಲ್ಲಾನು ನಿಮ್ಮೊಳಗೆ ಮಾತ್ರ ಆಗಬಹುದು. ಜನರು ಅರಮನೆಯಲ್ಲಿದ್ದು ಖಿನ್ನತೆಯಲ್ಲಿರಬಹುದು, ತಮ್ಮ ಜೀವನ ಕುಸಿದು ಹೋಗಿರೋ ಹಾಗೆ ಅಲ್ವಾ? ಅದೇ ರೀತಿ ನೀವು ಬೀದಿಲಿ ನಿಂತು ಗರಿಷ್ಠ ಮಿತಿಯಲ್ಲಿರಬಹುದು. ಒಂದು ಕಥೆ ಹೇಳ? ಖಂಡಿತ. ಒಬ್ಬ ಸಾಧು ಇದ್ದ. ಸಾಧು ಮೀನ್ಸ್ ಅ ಮೆಂಡಿಕಂಟ್. ನಮ್ಮಲ್ಲಿ ಪೂರ್ಣಾವಧಿ ಆಧ್ಯಾತ್ಮಿಕ ಜನರು ಇರ್ತಾರೆ, ಸರಿನಾ? ಜಗತ್ತಲ್ಲಿ ಬೇರೆ ಎಲ್ಲೂ ಇಲ್ಲ, ಕೆಲವರಷ್ಟೇ. ಅದರಲ್ಲಿ ತುಂಬಾ ಜನರಿದ್ದಾರೆ. ಈ ಸಾಧು ಆ ದಿನ ರಾತ್ರಿ ಅಲ್ಲೊಂದು ಊರಿನ ಹೊರಗೆ ಒಂದು ಮರದಡಿ ಉಳ್ಕೊಂಡಿದ್ದ. ಒಬ್ಬ ವ್ಯಕ್ತಿ ಅಲ್ಲಿಗೆ ಬಂದು ಈ ಸಾಧು ಹತ್ರ ಕೇಳ್ದ, ವಜ್ರ ಎಲ್ಲಿದೆ, ವಜ್ರ ಎಲ್ಲಿದೆ, ನನಗೆ ವಜ್ರ ಕೊಡಿ ಅಂದ. ಸಾಧು ಅವನ ಕಡೆ ನೋಡಿ, ಯಾವ ವಜ್ರ ಅಂದ. ಅವನು ಹೇಳ್ದ, ನಿನ್ನೆ ಕನಸಲ್ಲಿ ದೇವರು ಬಂದು ಹೇಳ್ದ, ಇಂತಹ ಮರದ ಕೆಳಗೆ ಒಬ್ಬ ಸಾಧು ಇರ್ತಾನೆ, ಅವನ ಹತ್ರ ದೊಡ್ಡದಾದ ವಜ್ರ ಇದೆ, ಕೇಳಿದರೆ ಕೊಡ್ತಾನೆ ಅಂತ ಅಂದ. ಸಾಧು ಆ ವಜ್ರನ ಅಂದು ತನ್ನ ಚೀಲದೊಳಗೆ ಕೈ ಹಾಕಿ ಮನುಷ್ಯನ ತಲೆ ಬುರುಡೆಯಷ್ಟು ದೊಡ್ಡ ವಜ್ರವನ್ನ ತೆಗೆದ. ಇಷ್ಟು ದೊಡ್ಡದು. ಅದನ್ನು ಅವನಿಗೆ ಕೊಟ್ಟ. ವ್ಯಕ್ತಿ ಅದನ್ನು ತನ್ನ ಬಟ್ಟೆಯಲ್ಲಿ ಬಚ್ಚಿಟ್ಕೊಂಡು ಓಡ್ದ. ಮನೆಗೆ ಹೋಗುವಾಗ ಯಾರಿಗೆ ಹೇಳಬೇಕು ಯಾರಿಗೆ ಹೇಳಬಾರದು ಅಂತ ಒದ್ದಾಡ್ತಿದ್ದ. ಯಾರಿಗಾದರೂ ಗೊತ್ತಾದರೆ ತನ್ನನ್ನು ಕೊಂದು ಅದನ್ನು ತಗೊಂಡು ಹೋಗಬಹುದು ಅಂದುಕೊಂಡ. ಮನೆ ತಲುಪೋಷ್ಟರಲ್ಲಿ ಭಯಭೀತನಾಗಿದ್ದ. ಒಳಗೆ ಹೋಗಿ ಹೆಂಡತಿ ಕಡೆ ನೋಡಿ, ದೇವರೇ ಇವಳಿಗೆ ಗುಟ್ಟನ್ನು ಇಟ್ಕೊಳ್ಳೋಕೆ ಬರಲ್ಲ, ಅವಳಿಗೆ ಹೇಳೋ ಹಾಗಿಲ್ಲ ಅಂದುಕೊಂಡು ಸೀದಾ ಮಂಚದ ಹತ್ರ ಹೋಗಿ ದಿಂಬಿನ ಕೆಳಗಿಟ್ಟು ಮಲಗಿಬಿಟ್ಟ. ಹೆಂಡತಿ ಬಂದು, ಏನು ಮಲ್ಕೊಂಡಿದ್ದೀರಿ, ಬನ್ನಿ ಊಟ ಮಾಡಿ ಅಂದ್ಲು. ನನಗೆ ಹಸಿವಿಲ್ಲ ಅಂದ. ಯಾಕಂದ್ರೆ ಅವನು ವಜ್ರಾನ ಒಂದು ಕ್ಷಣನು ಬಿಟ್ಟು ಹೋಗಕ್ಕೆ ತಯಾರಿರಲಿಲ್ಲ. ಹುಷಾರಿಲ್ಲ ಅಂದ್ಕೊಂಡು ಅವಳು ಹೋದ್ಲು. ಅವನು ರಾತ್ರಿ ಇಡೀ ನಿದ್ದೆ ಮಾಡಲಿಲ್ಲ. ಒಂದು, ವಜ್ರಾನ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿದ್ದ. ಇನ್ನೊಂದು, ಅಷ್ಟು ದೊಡ್ಡ ಕಲ್ಲು ದಿಂಬಿನ ಕೆಳಗಿದ್ರೆ ನಿದ್ದೆ ಮಾಡೋಕ್ಕಾಗಲ್ಲ. ಏನ್ಮಾಡೋದು ಅಂತ ರಾತ್ರಿ ಇಡೀ ಒದ್ದಾಡ್ದ. ಬೆಳಗ್ಗೆ 4 ಗಂಟೆ ಅನ್ನೋಷ್ಟರಲ್ಲಿ ಅವನಿಗೆ ತಲೆ ಚೀಟಿ ಹಿಡಿದು ಹೋಗಿತ್ತು. ಮತ್ತೆ ಸಾಧು ಬಳಿ ಹೋಗಿ, ನಿನ್ನೆ ನಾನು ಬಂದು ಈ ವಜ್ರ ಕೇಳಿದಾಗ ನನ್ನ ಗುರುತನ ಕೂಡ ಪರೀಕ್ಷಿಸದೆ ಅಷ್ಟು ದೊಡ್ಡ ವಜ್ರವನ್ನು ಕೊಟ್ರಿ. ಭೂಮಿ ಮೇಲೆ ಅತ್ಯಂತ ದುಬಾರಿ ವಸ್ತು, ಹಾಗೆ ಕೊಟ್ಟುಬಿಟ್ರಿ. ವಜ್ರನ ಹೀಗೆ ಕೊಡಬೇಕು ಅಂದರೆ ನಿಮ್ಮೊಳಗೆ ಇದಕ್ಕಿಂತ ಅತ್ಯಂತ ಬೆಲೆ ಬಾಳುವಂಥದ್ದು ಏನೋ ಇರಲೇಬೇಕು.
ಏನದು ಅಂತ ಕೇಳಿದ. ಆಗ ಸಾಧು, ಓ ನಿನಗೆ ಅರಿವಾಯ್ತು, ಆ ಕಲ್ಲನ್ನು ಎಸೆದು ಇಲ್ಲಿ ಬಂದು ಕೂತ್ಕೋ ನೋಡೋಣ ಅಂದ. ಅದನ್ನು ಮಾಡೋ ಸಮಯ ಈಗ.